ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯು ತಂದೆಯಾದ ದೇವರಿಂದ ಶಾಂತಿಯೂ ಆಗಲಿ. ನಮ್ಮ ಧ್ಯಾನಕ್ಕಾಗಿ ಯೋಹಾನನ ಪತ್ರಿಕೆ ಮೊದಲನೇದು 2:9-11 ವಚನಗಳವರೆಗೆ ಓದುತ್ತೇನೆ. ಬೆಳಕಿನಲ್ಲಿದ್ದೇನೆಂದು ಹೇಳಿಕೊಂಡು ತನ್ನ ಸಹೋದರನನ್ನು ದ್ವೇಷಿಸುವವನು ಈವರೆಗೂ ಕತ್ತಲೆಯಲ್ಲಿದ್ದಾನೆ. ತನ್ನ ಸಹೋದರನನ್ನು ಪ್ರೀತಿಸುವವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಅವನಲ್ಲಿ ವಿಘ್ನಕರವಾದದ್ದು ಏನೂ ಇಲ್ಲ. ತನ್ನ ಸಹೋದರನನ್ನು ದ್ವೇಷಿಸುವವನು ಕತ್ತಲಲ್ಲಿದ್ದಾನೆ, ಕತ್ತಲಲ್ಲಿ ನಡೆದುಕೊಳ್ಳುತ್ತಾನೆ. ಕತ್ತಲೆಯು ಅವನ ಕಣ್ಣುಗಳನ್ನು ಕಾಣದ ಹಾಗೆ ಮಾಡಿದ್ದರಿಂದ ತಾನು ಎಲ್ಲಿಗೆ ಹೋಗುತ್ತಾನೋ ಅವನಿಗೆ ತಿಳಿಯದು. ಈ ಮೂರು ವಚನಗಳಲ್ಲಿ ಒಂದು ಹೋಲಿಕೆ ಇದೆ, ದ್ವೇಷ ಮತ್ತು ಪ್ರೀತಿಯ ಹೋಲಿಕೆ. ಇನ್ ದಿಸ್ 3 ವರ್ಸಸ್ ದಟ್ ವಿ ಹ್ಯಾವ್ ರೆಡ್ ದರ್ ಇಸ್ ಎ ಕಂಪ್ಯಾರಿಸನ್ ಬಿಟ್ವೀನ್ ಲವ್ ಆ್ಯಂಡ್ ಹೇಟ್ರೆಡ್. ಮೊದಲನೇ ಅಧ್ಯಾಯ 5-10 ವಚನಗಳಲ್ಲಿ ಬೆಳಕಿಗೂ ಕತ್ತಲಿಗೂ ಒಂದು ಹೋಲಿಕೆ ಮಾಡ್ತಾನೆ ಯೋಹಾನನು, ಮತ್ತು ಈ ಭಾಗದಲ್ಲಿ ಪ್ರೀತಿಗೂ ದ್ವೇಷಕ್ಕೂ ಒಂದು ಹೋಲಿಕೆ. ಅಂದರೆ ಕತ್ತಲೆಗೂ ಬೆಳಕಿಗೂ, ಪ್ರೀತಿಗೂ ಹಗೆಗೂ ಸಂಬಂಧವಿದೆ ಎಂಬುದಾಗಿ ಈತನು ಸಿದ್ಧಾಂತ ಮಾಡಲಿಕ್ಕೆ ಹೋಗ್ತಿದ್ದಾನೆ. ಇನ್ ದ ಫಸ್ಟ್ ಚಾಪ್ಟರ್ ಫ್ರಮ್ ವರ್ಸಸ್ 5-10 ದಿ ಆಥರ್ ಮೇಕ್ಸ್ ಎ ಕಂಪ್ಯಾರಿಸನ್ ಬಿಟ್ವೀನ್ ಲೈಟ್ ಆ್ಯಂಡ್ ಡಾರ್ಕ್ನೆಸ್. ಹಿಯರ್ ಹಿ ಮೇಕ್ಸ್ ಎ ಕಂಪ್ಯಾರಿಸನ್ ಬಿಟ್ವೀನ್ ಲವ್ ಆ್ಯಂಡ್ ಹೇಟ್. ದಿಸ್ ಟೂ ಆರ್ ಕ್ಲೋಸ್ಲಿ ಕನೆಕ್ಟೆಡ್, ಲವ್ ಟ್ರೂತ್, ಹೇಟ್ರೆಡ್ ಆ್ಯಂಡ್ ಡಾರ್ಕ್ನೆಸ್. ದೇವರು ಬೆಳಕಾಗಿದ್ದಾನೆಂಬುದು ಒಂದು ಸತ್ಯ, ಯಾರೂ ಅದನ್ನು ಅಲ್ಲಗಳೆಯಲಿಕ್ಕೆ ಆಗುವುದಿಲ್ಲ. ದೇವರು ಸತ್ಯವಾಗಿದ್ದಾನೆಂಬತಕ್ಕಂಥದ್ದು ವಿಶ್ವಾಸಿಗಳಲ್ಲಿ, ಕ್ರೈಸ್ತರಲ್ಲಿರ್ತಕ್ಕಂಥ ಪರಸ್ಪರ ಪ್ರೀತಿಯು ಆ ಬೆಳಕನ್ನು ಪ್ರತಿಬಿಂಬಿಸಬೇಕು ಮತ್ತು ಪ್ರತಿಬಿಂಬಿಸ್ತದೆ ಒಂದೊಂದು ಸಾರಿ. ಹಾಗೆ ದ್ವೇಷ, ವೈಮನಸ್ಸು ವಿಶ್ವಾಸಿಗಳಲ್ಲಿ, ಕ್ರೈಸ್ತರಲ್ಲಿ ಇರುವುದು ಅವರಲ್ಲಿರುವ ಕತ್ತಲೆ ಅಥವಾ ಅವರಲ್ಲಿರುವ ಪಾಪ, ಅವರಲ್ಲಿರುವ ಲೋಪ ದೋಷಗಳನ್ನು ಪ್ರತಿಬಿಂಬಿಸುತ್ತದೆ. ಅದು ಒಂದು ಸಂಕೇತ. ದಟ್ ಗಾಡ್ ಈಸ್ ಲೈಟ್ ಈಸ್ ಅ ಟ್ರೂತ್ ವಿಚ್ ನೋ ಒನ್ ಕ್ಯಾನ್ ಡಿನೈ. ವೆನ್ ದೇರ್ ಇಸ್ ಲವ್ ಅಮಂಗ್ ದ ಬಿಲೀವರ್ಸ್ ಇನ್ ಗಾಡ್, ಅಮಂಗ್ ದ ಕ್ರಿಶ್ಚಿಯನ್ಸ್, ಇಟ್ ಈಸ್ ಅ ರಿಫ್ಲೆಕ್ಷನ್ ಆಫ್ ಗಾಡ್ಸ್ ಲವ್ ಆ್ಯಂಡ್ ಲೈಟ್. ಬಟ್ ಇಫ್ ದೇರ್ ಇಸ್ ಹೇಟ್ರೆಡ್, ಇಫ್ ದೇರ್ ಇಸ್ ಡಾರ್ಕ್ನೆಸ್ ಇನ್ ದ ಲೈಫ್ ಆಫ್ ಕ್ರಿಶ್ಚಿಯನ್ಸ್ ಆರ್ ಬಿಲೀವರ್ಸ್, ಇಟ್ ಈಸ್ ಅ ರಿಫ್ಲೆಕ್ಷನ್ ಆಫ್ ಸಿನ್ ಆ್ಯಂಡ್ ಡಾರ್ಕ್ನೆಸ್. ಸಂತ ಯೋಹಾನನು ಇದನ್ನು ಬರೆಯುವುದರ ಉದ್ದೇಶ ಏನು? ವಾಟ್ ಈಸ್ ದ ಪರ್ಪಸ್? ವಾಟ್ ಈಸ್ ಸೇಂಟ್ ಜಾನ್ ಟ್ರೈಂಗ್ ಟು ಅಕಂಪ್ಲಿಷ್ ಹಿಯರ್? ನಾವು ಒಂದು ವೇಳೆ ನಮ್ಮಲ್ಲಿ ಕತ್ತಲೆ ಇದೆ, ನಮ್ಮಲ್ಲಿ ಪಾಪ ದೋಷ ಇದೆ ಎಂಬುದನ್ನು ಅಂಗೀಕಾರ ಮಾಡದೆ ಅದನ್ನು ತಿರಸ್ಕಾರ ಮಾಡಿದರೆ ನಾವಿನ್ನೂ ಕತ್ತಲೆಯಲ್ಲಿ ಇದ್ದೇವೆ ಎಂಬುದಾಗಿ. ಹೇಟ್ರೆಡ್ ವಿಚ್ ಇಸ್ ಎಕ್ಸಿಸ್ಟಿಂಗ್ ಅಮಂಗ್ ಬಿಲೀವರ್ಸ್ ಆ್ಯಂಡ್ ಕ್ರಿಶ್ಚಿಯನ್ಸ್ ಇಂಡಿಕೇಟ್ಸ್ ಎ ರೆಫ್ಯೂಸಲ್ ಟು ಎಕ್ನಾಲೆಜ್ ದ ಸಿನ್ ವಿಚ್ ಇಸ್ ಈಕ್ವಲೆಂಟ್ ಟು ಡಾರ್ಕ್ನೆಸ್. ವಾಟ್ ಡಸ್ ದಿ ಆಥರ್ ಮೀನ್?
ವಾಟ್ ಡಸ್ ಯು ವಾಂಟ್ ಟು ಕನ್ವೆ? ಯೋಹಾನನು ಇದರಿಂದ ನಮಗೆ ಏನು ಹೇಳ್ತಾ ಇದ್ದಾನೆ? ಒಂದೆರಡು ವಿಷಯಗಳನ್ನು ನಾವು ಆಲೋಚನೆ ಮಾಡೋಣ. ಮೊದಲನೇದಾಗಿ ಆತನು ಹೇಳುವುದೇನೆಂದರೆ, ಹಗೆಗೂ ಪ್ರೀತಿಗೂ ನಡುವೆ ಒಂದು ಮಧ್ಯಸ್ಥಾನ ಯಾವುದೂ ಇಲ್ಲ. ಹೀ ಈಸ್ ಟ್ರೈಂಗ್ ಟು ಪ್ರೂವ್ ದಟ್ ದೇರ್ ಈಸ್ ನೋ ಇಂಟರ್ಮೀಡಿಯರಿ ಸ್ಟೇಜ್ ಬಿಟ್ವೀನ್ ಲವ್ ಆ್ಯಂಡ್ ಹೇಟ್ರೆಡ್. ಯು ಆರ್ ಐದರ್ ಹಿಯರ್ ಆರ್ ದೇರ್. ನಾವು ಇಲ್ಲಿದ್ದೇವೆ ಅಥವಾ ಅಲ್ಲಿದ್ದೇವೆ, ನಡುವೆ ಯಾವ ಒಂದು ಹಂತ ಇಲ್ಲ ಎಂಬುದಾಗಿ ಆತನು ಸಿದ್ಧಾಂತ ಮಾಡಲಿಕ್ಕೆ ಹೊರಟಿದ್ದಾನೆ. ದೇರ್ ಈಸ್ ನೋ ಹಾಫ್ ವೇ. ಎ ಕಾಮೆಂಟೇಟರ್ ಬೈ ದ ನೇಮ್ ಆಫ್ ವೆಸ್ಕಾಟ್ ಸೆಡ್, ದೇರ್ ಈಸ್ ನೋ ಟ್ವೈಲೈಟ್ ಇನ್ ಸ್ಪಿರಿಚುವಲ್ ಲೈಫ್. ವೆಸ್ಕಾಟ್ ಎಂಬತಕ್ಕಂಥ ಒಬ್ಬ ವೇದಶಾಸ್ತ್ರಜ್ಞರು ಏನು ಹೇಳಿದ್ದಾರೆ ಅಂತಂದರೆ, ಆತ್ಮೀಕ ಜೀವನದಲ್ಲಿ ಅರ್ಧ ದಾರಿ ಇಲ್ಲ, ಅಥವಾ ಆತ್ಮೀಕ ಜೀವನದಲ್ಲಿ ನಸು ಬೆಳಕಿಲ್ಲ. ಟ್ವೈಲೈಟ್ ಅಂದರೆ ನಸು ಬೆಳಕು. ಆತ್ಮೀಕ ಜೀವನದಲ್ಲಿ ಕತ್ತಲೆ ಇದೆ ಅಥವಾ ಬೆಳಕಿದೆ, ಮಧ್ಯ ಯಾವುದು ಇಲ್ಲ. ಆತನು ಬರೆಯುತ್ತಿರುವ ಈ ಅಪ್ಪಣೆಗಳು ಹಿಂದೆ ಎರಡು ವಾಕ್ಯಗಳಲ್ಲಿ 7-8 ಆತನು ಹಳೆ ಅಪ್ಪಣೆ ಹೊಸ ಅಪ್ಪಣೆ ಏನೆಂಬುದಾಗಿ ಹೇಳ್ತಾನೆ. ಆತನು ಬರೆಯುತ್ತಿರುವ ಅಪ್ಪಣೆಗಳ ತಿರುಳು ಏನಂತಂದರೆ ನೀತಿ ಬೋಧ, ನೀತಿ ವಾಕ್ಯಗಳು, ನೀತಿ ನಿಯಮಗಳು ಮತ್ತು ನೀತಿ ತತ್ವಗಳು ದೇವರದು. ಇದನ್ನೇ ಆತನು ಬರೆಯುತ್ತಾ ಇರತಕ್ಕಂಥದ್ದು. ಈ ಪತ್ರದ ಇಡೀ ಪತ್ರದ ತಿರುಳು ಏನಂತಂದರೆ ದೇವರ ನೀತಿ ತತ್ವಗಳು. ದ ಜಸ್ಟ್ ಆರ್ ದ ಥೀಮ್ ಆಫ್ ದಿಸ್ ಎಪಿಸಲ್ ಈಸ್ ದಿ ಮಾರಲ್ ಸ್ಟ್ಯಾಂಡರ್ಡ್ಸ್ ಆಫ್ ಗಾಡ್ ಫಾರ್ ಪೀಪಲ್. ವೆನ್ ಹಿ ರೈಟ್ಸ್ ದಿಸ್ ಹಿ ಸೇಸ್ ಇನ್ ದೀಸ್ ಮಾರಲ್ ಸ್ಟ್ಯಾಂಡರ್ಡ್ಸ್ ದೇರ್ ಈಸ್ ನೋ ಗ್ರೇ ಏರಿಯಾ. ಯು ಆರ್ ಐದರ್ ಹಿಯರ್ ಆರ್ ಯು ಆರ್ ದೇರ್, ನೋ ಇಂಟರ್ಮೀಡಿಯರಿ ಸ್ಟೇಟ್. ಇನ್ ಅವರ್ ಸೋಷಿಯಲ್ ರಿಲೇಷನ್ಶಿಪ್ಸ್ ದೀಸ್ ಟು ಇಮೋಷನ್ಸ್ ಲವ್ ಆ್ಯಂಡ್ ಹೇಟ್ರೆಡ್ ಇಮರ್ಜ್. ವಿ ಕಾನ್ಸ್ಟೆಂಟ್ಲಿ ಸೀ ಇನ್ ಆ್ಯಕ್ಷನ್ ಲವ್ ಆ್ಯಂಡ್ ಹೇಟ್ರೆಡ್. ನಮ್ಮ ಸಾಮಾಜಿಕ ಸಂಬಂಧತೆಗಳಲ್ಲಿ, ನಮ್ಮ ಸಾಮಾಜಿಕ ಸಭೆಯ ಜೀವನದಲ್ಲಿ, ಮನೆಯ ಕುಟುಂಬದ ಜೀವನಗಳಲ್ಲಿ ಪ್ರೀತಿ ಮತ್ತು ಹಗೆ ಎಂಬತಕ್ಕಂಥದ್ದು ಯಾವಾಗಲೂ ಪ್ರತಿಕ್ರಿಯೆ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ಸಹಜ ಸತತ ನೋಡ್ತೇವೆ. ಇದನ್ನು ತಪ್ಪಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ. ವೈಯಕ್ತಿಕ ಸಂಬಂಧತೆಗಳಲ್ಲಿ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಅಸ್ಪಷ್ಟವಾದ ಅಥವಾ ಅನಿರ್ದಿಷ್ಟವಾದಂಥ ಒಂದು ಹಂತ ಇಲ್ಲ. ದೇರ್ ಈಸ್ ನೋ ಹಾಫ್ ಸ್ಟೇಜ್ ಆರ್ ನ್ಯೂಟ್ರಾಲಿಟಿ ಇನ್ ಪರ್ಸನಲ್ ರಿಲೇಷನ್ಶಿಪ್ಸ್. ನಮ್ಮ ವೈಯಕ್ತಿಕ ಸಂಬಂಧದಲ್ಲಿ ತಟಸ್ಥವಾದಂಥ ಒಂದು ಹಂತ ಇಲ್ಲ. ಅಂದರೆ ನಾನು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಮಧ್ಯದಲ್ಲಿರ್ತೇನೆ ಎಂಬುದಾಗಿ ಮಧ್ಯದಿಲ್ಲ ಸ್ಥಳ. ಹೀಗಾಗಿ ಯೋಹಾನನು 4 ವಿಷಯಗಳನ್ನು ಇಲ್ಲಿ ನಮಗೆ ತಿಳಿಸ್ತಾನೆ. ಯಾವುದಂದರೆ, ಹಗೆಗೂ ಪ್ರೀತಿಗೂ ನಡುವೆ ಏನಿಲ್ಲ ಎಂಬುದಾಗಿ ಸಿದ್ಧಾಂತ ಮಾಡಲಿಕ್ಕೆ 4 ವಿಷಯಗಳನ್ನು ಹೇಳ್ತಾನೆ. ದೇರ್ ಆರ್ 4 ಸ್ಟೇಜಸ್ ಹೀ ಸೇಸ್ ಟು ಡಿಸ್ಕ್ರೈಬ್ ಅವರ್ ಸೋಷಿಯಲ್ ರಿಲೇಷನ್ಶಿಪ್ಸ್ ಇನ್ ಆರ್ಡರ್ ಟು ಪ್ರೂವ್ ದಟ್ ದೇರ್ ಈಸ್ ನೋ ಮಿಡಲ್ ಪಾತ್. ಮೊದಲನೇದು, ಈ 4 ಮೊದಲನೇದೇನಂತಂದರೆ, ಒಳಗಿನ ಕತ್ತಲೆ ಹೊರಗಣ ಗುಣವನ್ನು ತೀರ್ಮಾನಿಸುತ್ತದೆ. ಒಳಗಿನದು ಹೊರಗಡೆಯನ್ನು ತೀರ್ಮಾನಿಸುತ್ತದೆ, ಕತ್ತಲೆ ಕತ್ತಲೆಯನ್ನು ತೀರ್ಮಾನಿಸುವಂಥದ್ದು. ಇನ್ವರ್ಡ್ ಡಾರ್ಕ್ನೆಸ್ ಡಿಟರ್ಮಿನ್ಸ್ ಅವರ್ ಔಟರ್ ಕಾಂಡಕ್ಟ್. ದಿಸ್ ಆಲ್ವೇಸ್ ಹ್ಯಾಸ್ ಟು ಡೂ ವಿತ್ ಅವರ್ ನೇಬರ್ಸ್, ವಿತ್ ದ ಪೀಪಲ್ ಹೂಮ್ ವಿ ಇಂಟರಾಕ್ಟ್. ಇಟ್ ಈಸ್ ನಾಟ್ ಜಸ್ಟ್ ದ ನೆಕ್ಸ್ಟ್ ಡೋರ್ ನೇಬರ್. We love so-called neighbors. We love the heathen. But what he is talking about is, we need to love the fellow Christians. ಇದನ್ನಲ್ಲಿ ಮಾತನಾಡ್ತಿರ್ತಕ್ಕಂಥದ್ದು, ಒಳಗಿನ ಕತ್ತಲೆ ಹೊರಗಿನ ಗುಣವನ್ನು ತೋರಿಸದೆ ಎಂಬುದಾಗಿ ಹೇಳುವಾಗ, ನಮ್ಮ ನೆರೆಹೊರೆಯವರನ್ನು ನಾವು ಸಾಧಾರಣ ಪ್ರೀತಿ ಮಾಡ್ತೇವೆ, ಅಕ್ಕಪಕ್ಕದಲ್ಲಿರುವವರು. ಮತ್ತು ಕ್ರೈಸ್ತೇತರು ಬೇರೆ ಬೇರೆ ನಂಬಿಕೆಗಳಿಗೆ ಸಂಬಂಧಪಟ್ಟವರನ್ನು ನಾವು ಖಂಡಿತ ಪ್ರೀತಿ ಮಾಡ್ತೇವೆ. ಆತನು ಹೇಳ್ತಾ ಇರೋದು ಏನೆಂದರೆ, 9 ನಿನ್ನ ಸಹೋದರನನ್ನು ನೀನು ಪ್ರೀತಿಸಬೇಕು, ಕ್ರೈಸ್ತರನ್ನು ಪ್ರೀತಿಸಬೇಕು. 9 ಬೆಳಕಿನಲ್ಲಿದ್ದೇನೆಂದು ಹೇಳಿಕೊಂಡು ತನ್ನ ಸಹೋದರನನ್ನು ದ್ವೇಷಿಸುವವನು ಈವರೆಗೂ ಕತ್ತಲಲ್ಲಿಯೇ ಇದ್ದಾನೆ. ಹೇಳೋದೇನು? ಬೆಳಕಿನಲ್ಲಿದ್ದೇನೆ.
ಸಹೋದರನು ಯಾರು? ನೆರೆಹೊರೆಯವರಲ್ಲ, ಕ್ರೈಸ್ತರು, ವಿಶ್ವಾಸಿಗಳು. ಅವರನ್ನು ದ್ವೇಷಿಸುವವನು ಇನ್ನೂ ಕತ್ತಲೆಯಲ್ಲಿಯೇ ಇದ್ದಾನೆ. ಕಾರಣ ಬೆಳಕು ಹೇಳುವುದನ್ನು ಆತನು ಮಾಡ್ತಾ ಇಲ್ಲ. ಬೆಳಕು ಹೇಳುವುದನ್ನು, ಬೆಳಕು ಮಾಡುವುದನ್ನು ಆತನು ಮಾಡದೇ ಇರುವುದರಿಂದ ಇನ್ನೂ ಕತ್ತಲಲ್ಲೇ ಇರುವಂಥದ್ದು. ಹೇಳುವುದೇನು? ನಾನು ಬೆಳಕಿನಲ್ಲಿದ್ದೇನೆ, ನಾನು ಯೇಸು ಕ್ರಿಸ್ತನ ಶಿಷ್ಯ, ವಿಶ್ವಾಸಿ. ಬಹಳ ಮುಖ್ಯ ನೋಡಿ ಇಲ್ಲಿ ಒಂದೇನಂತಂದರೆ, ಬೆಳಕಿನಲ್ಲಿದ್ದೇನೆಂದು ಹೇಳಿಕೊಂಡು. ಹೇಳಿಕೊಳ್ಳುವವರೆಲ್ಲರೂ ನಿಜವಾಗಲೂ ಬೆಳಕಿನಲ್ಲಿಲ್ಲ. ತನ್ನ ಸಹೋದರನನ್ನು ದ್ವೇಷಿಸುವವನು ಈವರೆಗೂ ಕತ್ತಲಲ್ಲಿದ್ದಾನೆ. ಹೇಳಿಕೊಳ್ಳೋದಲ್ಲ, 10ನೇ ವಚನದಲ್ಲಿ ಬೆಳಕಿನಲ್ಲಿ ನೆಲೆಗೊಂಡಿರಬೇಕು, ಅದು ಬಹಳ ಮುಖ್ಯ. ಹೀ ಸೇಸ್ ಹೀ ಈಸ್ ಇನ್ ದ ಲೈಟ್, ಬಟ್ ಹೀ ಡಸ್ ನಾಟ್ ಸ್ಟೇ ಇನ್ ದ ಲೈಟ್, ಆರ್ ಹೀ ಡಸ್ ನಾಟ್ ಅಬೈಡ್ ಇನ್ ದ ಲೈಟ್. ಹೀ ಡಸ್ ನಾಟ್ ಡೂ ವಾಟ್ ದ ಲೈಟ್ ಸೇಸ್. ಮೊದಲನೇದು, ಒಳಗಿನ ಕತ್ತಲು ಹೊರಗಿನ ಗುಣವನ್ನು ಪ್ರತಿಬಿಂಬಿಸುತ್ತದೆ. ಎರಡನೇದು, ಆಂತರ್ಯ ಹೇಗಿದೆಯೋ ಹಾಗೆಯೇ ನಡೆ. ಆ್ಯಸ್ ಅ ಪರ್ಸನ್ ಈಸ್ ಆನ್ ದಿ ಇನ್ವರ್ಡ್ ಆರ್ ಇನ್ವರ್ಡ್ಲಿ, ಸೋ ಹೀ ವಾಕ್ಸ್. ಆಂತರ್ಯ ಹೇಗಿದೆಯೋ ನಡೆ ಸಹ ಹಾಗೆಯೇ. ಒಳಕ್ಕೂ ಹೊರಕ್ಕೂ ಏನೂ ವ್ಯತ್ಯಾಸವಿಲ್ಲ, ಏನೂ ತಾರತಮ್ಯವಿಲ್ಲ, ಏನೂ ವಿರೋಧವಿಲ್ಲ. ಅಂದರೆ ಒಳಗೆ ಆಂತರ್ಯದಲ್ಲಿ ಏನಾಗಿದೆಯೋ ಅದೇ ಆತನು ಹೊರಗೆ ಮಾಡತಕ್ಕಂಥದ್ದು. ಆಂತರ್ಯದಲ್ಲಿ ಹಾಗೆ ಇದ್ದರೆ ಹೊರಗೆ ಸಹ ಹಾಗೆ. ಇಲ್ಲಿ ಬೆಳಕಿಲ್ಲ, ಮಧ್ಯ ಇಲ್ಲದಂಥ ಒಂದು ವ್ಯಕ್ತಿ, ಇಲ್ಲಿ ಆಗಲಿ ಅಲ್ಲಿ ಆಗಲಿ ಇರುವಂಥ ವ್ಯಕ್ತಿಯ ಒಂದು ಚಿತ್ರ. ದೆರ್ ಈಸ್ ನೋ ಲೈಟ್ ಇನ್ ದಿಸ್ ಕೈಂಡ್ ಆಫ್ ಎ ಪರ್ಸನ್, ಆ್ಯಂಡ್ ದೆರ್ ಈಸ್ ನೋ ಕಾಂಟ್ರಡಿಕ್ಷನ್ ಬಿಟ್ವೀನ್ ಹಿಸ್ ಇನ್ಸೈಡ್ ಆ್ಯಂಡ್ ಹಿಸ್ ಔಟ್ವರ್ಡ್ ಕಾಂಡಕ್ಟ್. ಇಫ್ ದೆರ್ ಈಸ್ ಹೇಟ್ರೆಡ್ ಇನ್ಸೈಡ್, ದೆರ್ ಈಸ್ ಹೇಟ್ರೆಡ್ ಔಟ್ಸೈಡ್, ನೋ ಲವ್. 9ನೇ ವಚನ, ಬೆಳಕಿನಲ್ಲಿದ್ದುಕೊಂಡಿದ್ದೇನೆ ಹೇಳಿಕೊಂಡು, ಇದ್ದೇನೆಂಬುದಾಗಿ ಹೇಳಿಕೊಂಡು, ಸಹೋದರನನ್ನು ದ್ವೇಷಿಸುವವನು ಕತ್ತಲೆ. ಹೇಳೋದೊಂದು ಮಾಡೋದು ಇನ್ನೊಂದಲ್ವ, ಆದ ಕಾರಣ ಕತ್ತಲೆಯಲ್ಲಿ ಇರುವುದು. ಡಾರ್ಕ್ನೆಸ್ ಇನ್ಸೈಡ್, ಹೇಟ್ರೆಡ್ ಔಟ್ಸೈಡ್. 3ನೇದು, ತಾನು ಮಾಡುವುದನ್ನು ಅರಿಯದೆ ತಾನು ಎಲ್ಲಿಗೆ ಹೋಗ್ತಾನೋ ಎಂಬುದು ಆತನಿಗೆ ತಿಳಿಯದು. ಈ ವ್ಯಕ್ತಿಯ 3ನೇ ಗುಣಲಕ್ಷಣ ಏನು? 11ನೇ ವಚನದ ಕಡೆ ಭಾಗದಲ್ಲಿ, ಕತ್ತಲೆಯು ಅವನ ಕಣ್ಣುಗಳನ್ನು ಕಾಣದ ಹಾಗೆ ಮಾಡಿದ್ದರಿಂದ ತಾನು ಎಲ್ಲಿಗೆ ಹೋಗುತ್ತಾನೋ ಅವನಿಗೆ ತಿಳಿಯದು. ಒಳಗಡೆಯ ಜೀವನ ಹೇಗಿದೆ ಅಂತಂದರೆ, ಕತ್ತಲೆ ಆದಮೇಲೆ ಎಲ್ಲಿಗೆ ಹೋಗ್ತಾನೋ ಎಂಬುದು ತಿಳಿಯದು. ಹೀ ಡಸ್ ನಾಟ್ ನೋ ವಾಟ್ ಹೀ ಈಸ್ ಡೂಯಿಂಗ್. ವರ್ಸ್ 11 ಲಾಸ್ಟ್ ಪಾರ್ಟ್, ಹೀ ಡಸ್ ನಾಟ್ ನೋ ವೇರ್ ಹೀ ಈಸ್ ಗೋಯಿಂಗ್. ಹೇಗೆ ಇದು? ಎ ಲವ್ಲೆಸ್ ಪರ್ಸನ್ ಡಸ್ ನಾಟ್ ನೋ ಹೀ ಈಸ್ ಅನ್ಲವಿಂಗ್, ಆರ್ ಅನ್ ಆಂಗ್ರಿ ಆರ್ ಅ ರಿಸೆಂಟ್ಫುಲ್ ಪರ್ಸನ್ ಡಸ್ ನಾಟ್ ನೋ ದಟ್ ಹೀ ಈಸ್ ವಾಕಿಂಗ್ ಇನ್ ಡಾರ್ಕ್ನೆಸ್ ಆ್ಯಂಡ್ ದಟ್ ಈಸ್ ಬ್ಲೈಂಡ್. ಪ್ರೀತಿ ಇಲ್ಲದ ಒಬ್ಬ ವ್ಯಕ್ತಿ ಹತ್ರ ಮಾತನಾಡ್ರಿ, ಆತನಿಗೇನು ಗೊತ್ತು ಪ್ರೀತಿ ಇಲ್ಲ ಅಂತ? ಕೋಪಿಷ್ಠನಾದ ಒಬ್ಬ ವ್ಯಕ್ತಿ ಹತ್ರ ಮಾತನಾಡ್ತಿರುವಾಗ ತಾನೇ ಸರಿ, ತಾನು ಕೋಪ ಎಂದು ಒಪ್ಪಿಕೊಳ್ಳುವುದಿಲ್ಲ. ಕಾರಣ ಏನು? ಕತ್ತಲೆಯಲ್ಲಿ ನಡೆಯುವುದರಿಂದ ಆತನು ಎಲ್ಲಿಗೆ ಹೋಗುತ್ತಾನೋ ಅವನಿಗೆ ತಿಳಿಯದು. ಕತ್ತಲೆಯು ಆತನನ್ನು ಕುರುಡನನ್ನಾಗಿ ಮಾಡಿದೆ. ಸತ್ಯವೇನೆಂದರೆ, ಕತ್ತಲೆಯಲ್ಲಿ ನಡೆಯುವವರು ಬೆಳಕನ್ನು ನೋಡಲು ತಿರಸ್ಕಾರ ಮಾಡ್ತಾರೆ, ಬೆಳಕನ್ನು ನಿರಾಕರಿಸ್ತಾರೆ, ಬೆಳಕನ್ನು ಬೇಡವೆನ್ನುತ್ತಾರೆ. ಸತ್ಯ ಏನಂತಂದರೆ, ಕತ್ತಲೆಯಲ್ಲಿರುವವರಿಗೆ ಬೆಳಕನ್ನು ನೋಡಲಿಕ್ಕಾಗುವುದಿಲ್ಲ, ಬೆಳಕು ಕಾಣುವುದೇ ಇಲ್ಲ. ದ ಒನ್ ಹೂ ವಾಕ್ಸ್ ಇನ್ ಡಾರ್ಕ್ನೆಸ್ ರೆಫ್ಯೂಸಸ್ ಟು ಸೀ ಲೈಟ್, ಇನ್ಫ್ಯಾಕ್ಟ್ ಕ್ಯಾನಾಟ್ ಸೀ ಲೈಫ್.
ನಾಲ್ಕನೇದು, ಇಂತಹ ವ್ಯಕ್ತಿಯಿಂದ ಇತರರು ಮುಗ್ಗರಿಸುತ್ತಾರೆ. ಹತ್ತನೇ ವಚನದಲ್ಲಿ ನೋಡ್ತೇವೆ ನಾವು, ಹತ್ತನೇ ವಚನದಲ್ಲಿ ತನ್ನ ಸಹೋದರನನ್ನು ಪ್ರೀತಿಸುವವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಅವನಲ್ಲಿ ವಿಘ್ನಕರವಾದದ್ದು ಯಾವುದಿಲ್ಲ. ವಿಘ್ನ ಅಂತಂದರೆ ಇತರರನ್ನು ಮುಗ್ಗರಿಸುವ ಹಾಗೆ ಮಾಡ್ತಕ್ಕಂಥದ್ದು ಯಾವುದಿಲ್ಲ. ಕತ್ಲೆಯಲ್ಲಿ ಹೋಗುವವನೇನು ಮಾಡ್ತಾನೆ, ಇತರರನ್ನು ಸಹ ಮುಗ್ಗರಿಸುವ ಹಾಗೆ ಮಾಡ್ತಾನೆ. ವೆನ್ ಯು ಅಬೈಡ್ ಇನ್ ಲವ್ ದೇರ್ ಇಸ್ ನೋ ಸ್ಟಂಬ್ಲಿಂಗ್. ವೆನ್ ಯು ಅಬೈಡ್ ಇನ್ ಡಾರ್ಕ್ನೆಸ್ ನಾಟ್ ಓನ್ಲಿ ಯು ಸ್ಟಂಬಲ್ ಬಟ್ ಯು ಮೇಕ್ ಅದರ್ಸ್ ಟು ಸ್ಟಂಬಲ್. ಅಬೈಡಿಂಗ್ ಇನ್ ಡಾರ್ಕ್ನೆಸ್ ಈಸ್ ಡೇಂಜರಸ್. ಕತ್ತಲಲ್ಲಿ ಜೀವನ ಮಾಡ್ತಕ್ಕಂಥದ್ದು ಬಹಳ ಭಯಂಕರವಾದ ಜೀವನ. ಇದರ ಅರ್ಥ ಏನು? ನಾಲ್ಕು ವಿಷಯಗಳು ಆತನು ಹೇಳಿದ. ಒಂದು, ಬೆಳಕಿನಲ್ಲಿದ್ದೇನೆಂದು ಹೇಳಿಕೊಂಡು ಹೇಳುವುದರಿಂದ ಪ್ರಯೋಜನ ಇಲ್ಲ. ಹೇಳುವುದು ನಮ್ಮನ್ನು ಏನು ಪ್ರಾಪ್ತ ಮಾಡುವುದಿಲ್ಲ. ಇತರರನ್ನು ನಾವು ದ್ವೇಷಿಸ್ತಾ ಇದ್ದರೆ ಒಳಗೆ ಹಾಗೆ ಹೊರಗೆ ಪ್ರೀತಿಯ ಮಾತುಗಳು. ಇದು ಕ್ರೈಸ್ತರಲ್ಲಿರ್ತಕ್ಕಂಥ ಕಪಟವನ್ನು ಹೊರಗೆ ತೋರಿಸ್ತದೆ. ದಿಸ್ ಈಸ್ ದಿ ಎಕ್ಸ್ಪೋಜರ್ ಆಫ್ ಹಿಪಾಕ್ರಸಿ ಅಮಂಗ್ ಬಿಲೀವರ್ಸ್ ಅಂಡ್ ಕ್ರಿಶ್ಚಿಯನ್ಸ್. ವಿ ಸೇ ವಿ ಆರ್ ಇನ್ ದ ಲೈಟ್ ಬಟ್ ವಿ ಡೋಂಟ್ ಸ್ಟೇ ಇನ್ ದ ಲೈಟ್. ವಿ ಡೂ ಥಿಂಗ್ಸ್ ಬಿಲಾಂಗಿಂಗ್ ಟು ಡಾರ್ಕ್ನೆಸ್. ದಿಸ್ ಈಸ್ ದಿ ಹಿಪಾಕ್ರಸಿ. ಇದು ಕ್ರೈಸ್ತರ ನಟನೆ, ಕಪಟ ಮತ್ತು ಬೂಟಾಟಿಕೆ. ಇದರಿಂದ ಸಭೆಗೆ ಅವಮಾನ, ಸಭೆಗೆ ನಾಚಿಕೆ ಕೇಡು. ಬಿಕಾಸ್ ಆಫ್ ದಿಸ್ ಹಿಪಾಕ್ರಸಿ ದ ಚರ್ಚ್ ಈಸ್ ಶೇಮ್ಡ್ ಆ್ಯಂಡ್ ವಿ ಆರ್ ಅಶೇಮ್ಡ್ ಆ್ಯಸ್ ಕ್ರಿಶ್ಚಿಯನ್ಸ್ ಆ್ಯಂಡ್ ಬಿಲೀವರ್ಸ್. ಇಂಥವರಿಂದ ಸತ್ಯವನ್ನು ಹುಡುಕುವ ಅನೇಕರು, ಇತರ ನಂಬಿಕೆಗಳಿಗೆ ಸೇರಿದ ಅನೇಕರು, ಯೇಸು ಕ್ರಿಸ್ತನಲ್ಲಿ ಸತ್ಯ ಇದೆ ಎಂಬುದಾಗಿ ಹುಡುಕಲಿಕ್ಕೆ ಬಂದವರು ಸಹ ಅವರು ಮುಗ್ಗರಿಸಿ ಬೀಳ್ತಾರೆ. ಆ್ಯಂಡ್ ದೋಸ್ ಹೂ ಸೀಕ್ ದ ಟ್ರೂತ್ ಇನ್ ಜೀಸಸ್ ಕ್ರೈಸ್ಟ್ ವಿಲ್ ಬಿ ಟರ್ನ್ಡ್ ಅವೇ ಬೈ ದ ಸಿನಿಸಿಸಮ್ ದಟ್ ಈಸ್ ಫೌಂಡ್, ದ ಹಿಪಾಕ್ರಸಿ ದಟ್ ಈಸ್ ಫೌಂಡ್ ಇನ್ ದ ಚರ್ಚ್. ಆ್ಯಂಡ್ ದ ಪೀಪಲ್ ಬಿಗಿನ್ ಟು ಹೇಟ್ ದ ಚರ್ಚ್. ವರ್ಚುಲಿ ದೇ ಆರ್ ಹೇಟಿಂಗ್ ಕ್ರಿಶ್ಚಿಯನ್ಸ್ ಆ್ಯಂಡ್ ನಾಟ್ ದ ಲೈಟ್, ನಾಟ್ ದ ಲವ್ ದಟ್ ಈಸ್ ಫೌಂಡ್ ಇನ್ ಜೀಸಸ್ ಕ್ರೈಸ್ಟ್ ಆರ್ ಇನ್ ದ ಚರ್ಚ್. He is saying all this to say there is no intermediary stage. Either you love or you hate. Either you are in the light or you are in darkness. ಕತ್ತಲಿಗೂ ಬೆಳಕಿಗೂ ನಡುವೆ ಯಾವ ಒಂದು ಹಂತ, ಒಂದು ಸ್ಥಾನ ಇಲ್ಲ ಎಂಬುದಾಗಿ ಸಿದ್ಧಾಂತ ಮಾಡಲಿಕ್ಕೆ ಈ ವಿಷಯಗಳನ್ನು ಸಂತ ಯೋಹಾನನು ಹೇಳಿದ್ದಾನೆ. ಇಂದು ನಾವೆಲ್ಲಿದ್ದೇವೆ? ಬೆಳಕಿನಲ್ಲಿಯೋ ಕತ್ತಲೆಯಲ್ಲಿಯೋ? ಆರ್ ವಿ ಇನ್ ದ ಲೈಟ್ ಆರ್ ವಿ ಇನ್ ಡಾರ್ಕ್ನೆಸ್? ಜಾನ್ ಕ್ಲಿಯರ್ಲಿ ಸೇಸ್ ದೇರ್ ಇಸ್ ನೋ ಹಾಫ್ ವೇ. ಮೇಕ್ ಎ ಡಿಸಿಷನ್ ಟು ವಾಕ್ ಇನ್ ದ ಲೈಟ್. ಯೋಹಾನನು ಸ್ಪಷ್ಟವಾಗಿ ಹೇಳಿದ್ದೇನೆಂದರೆ ಕತ್ತಲಿಗೂ ಬೆಳಕಿಗೂ ನಡುವೆ ಯಾವ ಸ್ಥಳವಿಲ್ಲ. ನಾವು ನಸು ಬೆಳಕನ್ನು ಬಯಸ್ತೇವೆ. ವಿ ಲೈಕ್ ಟು ಬಿ ಇನ್ ದ ಟ್ವೈಲೈಟ್ ಬಟ್ ದೇರ್ ಈಸ್ ನೋ ಟ್ವೈಲೈಟ್ ಇನ್ ಸ್ಪಿರಿಚುಯಾಲಿಟಿ. ಬೆಳಕಿನಲ್ಲಿ ನಡೆಯುವ ತೀರ್ಮಾನ ಮಾಡುವಿರಾ? ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಬೆಳಕಿನಲ್ಲಿದ್ದೇವೆಂಬುದಾಗಿ ಹೇಳಿಕೊಂಡಿದ್ದೇವೆ, ಆದರೆ ನಮ್ಮ ಸಹೋದರರನ್ನು ಸಹೋದರಿಯರನ್ನು ದ್ವೇಷಿಸಿದ್ದೇವೆ. ಕ್ಷಮಿಸು ಸ್ವಾಮಿ. ನಿಜವಾದ ಬೆಳಕು ನಮ್ಮ ಜೀವನದಲ್ಲಿ ಪ್ರತಿಬಿಂಬಿಸ್ತಾ ಇಲ್ಲ. ನಮ್ಮ ಒಳಗಿನ ಜೀವನ ಏನೋ ಅದೇ ಹೊರಗೆ ಇದೆ. ಹೊರಗೆ ನಮ್ಮಲ್ಲಿ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಕೋಪ, ಕ್ರೋಧ, ಅಧರ್ಮ, ಲೋಪ, ದೋಷ, ಪಾಪ. ನಮ್ಮನ್ನು ಕ್ಷಮಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ನಿನ್ನ ಮಗನಾದ ಯೇಸು ಕ್ರಿಸ್ತನು ನಮ್ಮಲ್ಲಿ ತನ್ನ ಬೆಳಕನ್ನು ಕೊಡಲಿಕ್ಕೆ ಸಿದ್ಧನಾಗಿದ್ದಾನೆ. ಆತನಿಗೆ ಶರಣರಾಗ್ತೇವೆ ಸ್ವಾಮಿ. ನಮ್ಮನ್ನು ಅಂಗೀಕರಿಸಬೇಕೆಂದು, ನಮ್ಮನ್ನು ರೂಪಾಂತರಗೊಳಿಸಬೇಕೆಂದು ಪ್ರಭುವಾದ ಯೇಸು ಕ್ರಿಸ್ತನಲ್ಲಿಯೇ ನಿನ್ನನ್ನು ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೆನ್.